ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನ್ ಶಂಕರ್. ವಾರ್ತೆಗಳ ವಿವರ. ರವಿವಾರ ಸಂಜೆ ಕರಾವಳಿ ಪ್ರದೇಶದ ಕುಮಟಾದಲ್ಲಿ ಚಂದ್ರ ದರ್ಶನವಾಗಿರುವ ಕುರಿತು ಖಚಿತವಾಗಿದ್ದರಿಂದ ಭಟ್ಕಳದಲ್ಲಿ ಸೋಮವಾರವೇ ಈದ್ ಉಲ್ ಫಿತ್ರ್ ಹಬ್ಬ ಆಚರಿಸಲು ನಿರ್ಧರಿಸಿದ್ದರಿಂದ ಭಟ್ಕಳದಲ್ಲಿ ಸೋಮವಾರ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬ ಆಚರಣೆಯ ಕುರಿತು ರವಿವಾರ ರಾತ್ರಿ ಪ್ರಧಾನ ಕಾಜಿ ಮೌಲಾನಾ ಅಬ್ದುಲ್ ರಾಜಾ ನದ್ವಿ ಹಾಗೂ ಮೌಲಾನಾ ಖ್ವಾಜಾ ಮೊಹಿದ್ದೀನ್ ಅಕ್ರಮಿ ಮದನಿ ನದ್ವಿ ಇವರು ಘೋಷಣೆ ಮಾಡಿದ ನಂತರದಲ್ಲಿ ಭಟ್ಕಳದಾದ್ಯಂತ ಹಬ್ಬದ ತಯಾರಿ ಜೋರಾಗಿಯೇ ನಡೆದಿತ್ತು. ಇತ್ತ ರಂಜಾನ್ ಪೇಟೆಯಲ್ಲಿಯೂ ಕೂಡ ಜನಜಂಗುಳಿ ಜಾಸ್ತಿಯಾಗುತ್ತಾ ಮಧ್ಯರಾತ್ರಿಯ ತನಕವೂ ವ್ಯಾಪಾರ ಜೋರಾಗಿಯೇ ನಡೆಯಿತು. ಸೋಮವಾರ ಬೆಳಿಗ್ಗೆ ನಗರದ ಈದ್ಗಾ ಮೈದಾನದಲ್ಲಿ ಹಾಗೂ ತಾಲೂಕಿನ ವಿವಿಧೆಡೆಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. 30 ದಿನಗಳ ಕಠಿಣ ಉಪವಾಸದ ನಂತರ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಉಪವಾಸ ವ್ರತವೆಂದರೆ ಕೇವಲ ಹಸಿವೆ ಮತ್ತು ಬಾಯಾರಿಕೆಯನ್ನು ನಿಯಂತ್ರಿಸುವುದಲ್ಲ, ಮಾನವನ ಎಲ್ಲಾ ಅಂಗಾಂಗಗಳನ್ನು ಕೂಡ ಹಿಡಿತದಲ್ಲಿಟ್ಟುಕೊಂಡು ನಿಯಂತ್ರಿಸುವುದಲ್ಲದೆ ಕೆಟ್ಟದ್ದನ್ನು ಮಾಡದೆ ಬೇರೆಯವರಿಗೆ ಕೆಡುಕನ್ನು ಬಯಸದೆ ಮಾನವನ ಷಡ್ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನು ತ್ಯಜಿಸಿ ಆತ್ಮವನ್ನು ನಿಯಂತ್ರಣದಲ್ಲಿಡುವುದು ಎನ್ನುವುದು ಉಪವಾಸದ ಅರ್ಥವಾಗಿದೆ. ಉಪವಾಸ ವ್ರತವು ಬಡವ ಬಲ್ಲಿದನಲ್ಲಿ ಯಾವುದೇ ಭೇದವಿಲ್ಲ ಎನ್ನುವುದನ್ನು ಕೂಡ ಸಾರಿ ಹೇಳುತ್ತದೆ. ಭಟ್ಕಳ ನಗರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯ ನೇತೃತ್ವವನ್ನು ವಹಿಸಿದ್ದ ಮರ್ಕಜಿ ಖಲೀಫಾ ಜಮಾತುಲ್ಲಾ ಮುಸ್ಲಿಮೀನ್ ಮುಖ್ಯ ಕಾಜಿ ಮೌಲಾನಾ ಮಹಿನುದ್ದೀನ್ ಖ್ವಾಜಾ ಅಕ್ರಮಿ ನದ್ವಿ ಇವರು ಈದ್ ಉಲ್ ಫಿತ್ರ್ ಹಬ್ಬದ ಮಹತ್ವವನ್ನು ಹಾಗೂ ಉಪವಾಸದ ಮಹತ್ವವನ್ನು Thank you.
ಕಾಣಿ ಸ್ವಾತಿ ಪಾಲಿಕ್ಲಿನಿಕ್ ಹಾಗೂ ಸುಷ್ಮಾ ಲ್ಯಾಬೊರೇಟರಿ ಇವರ ಜಂಟಿ ಆಶ್ರಯದಲ್ಲಿ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಭಟ್ಕಲ್ ಸುತ್ತಮುತ್ತಲಿನ ಆಟೋ ಚಾಲಕರಿಗೆ ಮೇ 1-31 ಉಚಿತ ತಪಾಸಣೆ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಪರೀಕ್ಷೆಯು ಇಲ್ಲಿನ ಸ್ವಾತಿ ಪಾಲಿಕ್ಲಿನಿಕ್ ಮತ್ತು ಸುಷ್ಮಾ ಲ್ಯಾಬೊರೇಟರಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸರ್ಕಾರಿ ಆಸ್ಪತ್ರೆಯ ಎಲುಬು ತಜ್ಞ ಡಾಕ್ಟರ್ ಜನಾರ್ದನ್ ಮೊಗೇರ್ ಚಾಲನೆ ನೀಡಿದರು. ನಂತರ ಮಾತನಾಡಿ, ಕಾರ್ಮಿಕ ದಿನಾಚರಣೆಯೊಂದು ಅರ್ಥಪೂರ್ಣ ದಿನವಾಗಿದ್ದು ಈ ದಿನವನ್ನು ಕಾರ್ಮಿಕರಿಗಾಗಿಯೇ ಮುಡಿಪಾಗಿಟ್ಟು ಅವರಿಗೆ ಗೌರವಿಸಬೇಕು. ನಮ್ಮ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಹಾಗೂ ಪತ್ರಿಕಾ ರಂಗ, ಇದರ ಜತೆಗೆ ದೇಶದ ಅಭಿವೃದ್ಧಿಗೆ ಕಾರ್ಮಿಕರಿಗೂ ಒಂದು ಉತ್ತಮ ಸ್ಥಾನಮಾನ ಸಿಗಬೇಕು. ಅವರ ಸೇವೆ ಕೂಡ ಅತ್ಯಂತ ಪ್ರಮುಖವಾಗಿದ್ದು, ಆದರೆ ಇಂದು ದೇಶದಲ್ಲಿ ಕಾರ್ಮಿಕರನ್ನು ಎಷ್ಟರ ಮಟ್ಟಿಗೆ ಅವರ ಕೆಲಸವನ್ನು ಗೌರವಿಸುತ್ತಿದ್ದೇವೆ ಎನ್ನುವುದನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಿದೆ. ಎಲ್ಲಾ ವರ್ಗದ ಕಾರ್ಮಿಕರು ಸಂಬಳಕ್ಕಾಗಿ ದುಡಿಯುತ್ತಾರೆ, ಜೊತೆಗೆ ಅವರ ಕೆಲಸಕ್ಕೊಂದು ಮಾನ್ಯತೆ ಸಿಗಬೇಕು. ದೇಶದ ಅಭಿವೃದ್ಧಿ ಬೆಳವಣಿಗೆಯಲ್ಲಿ ಕಾರ್ಮಿಕರ ಪಾತ್ರ ಗಣನೀಯವಾದುದು. ಕಾರ್ಮಿಕರ ಸ್ಥಾನಮಾನವೂ ಸಹ ವೃತ್ತಿರಂಗದ ಕೆಲಸಗಾರರಂತೆಯೇ ನಡೆಸಿಕೊಳ್ಳಬೇಕಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಕಾರ್ಮಿಕ ದಿನಾಚರಣೆ ಇದೊಂದು ಉತ್ತಮವಾದಂತಹ ನಮ್ಮ ಕಾರ್ಮಿಕರಿಗೋಸ್ಕರ ಮುಡಿಪಾಗಿರುವಂತಹ ಒಂದು ದಿನ. ನಮ್ಮ ಸಮಾಜದಲ್ಲಿ ನಮ್ಮ ದೇಶದ ಒಂದು ಬೆಳವಣಿಗೆಗೆ ಹೇಗೆ ಎಲ್ಲ 4 ಸ್ತಂಭಗಳು ರಾಜ್ಯಾಂಗ, ನ್ಯಾಯಾಂಗ ಎಲ್ಲ ಹೇಗೆ ದೇಶವನ್ನ ಕಟ್ಟೋದ್ರಲ್ಲಿ ತಮ್ಮ ಕಾಣಿಕೆ ದೇಣಿಗೆ ನೀಡ್ತವೆ, ಹಾಗೆ ಕಾರ್ಮಿಕರು ಕೂಡ ನಮ್ಮ ದೇಶದ ಒಂದು ಅಭಿವೃದ್ಧಿಯಲ್ಲಿ, ದೇಶದ ಬೆಳವಣಿಗೆಯಲ್ಲಿ ಒಂದು ಇಂಪಾರ್ಟೆಂಟ್ ಅಂಗ, ಬಹಳ ಮಹತ್ವವಾದಂಥ ಅಂಗ. ಆದರೆ ಕಾರ್ಮಿಕರನ್ನ ನಾವು ಅಷ್ಟು ಅವರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ನನಗೆ ಅನ್ಸಲ್ಲ. ಏನೋ ದುಡ್ಡು ತಗೊಂಡು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಬಹಳ ಅಸಡ್ಡೆ ತೋರಿಸ್ತು, ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಅವರಿಗೆ ಅವರದೇ ಆದಂತ ಒಂದು ಗರಿಮೆ, ಅವರಿಗೆ ಅವರದೇ ಆದಂತ ಒಂದು ಗೌರವವನ್ನ ಕೊಟ್ಟು ಅವರನ್ನು ಕೂಡ ನಾವು ಹೇಗೆ ಪ್ರೊಫೆಷನಲ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಹೇಗೆ ದೇಶಕ್ಕೆ ನಮ್ಮ ಅಲ್ಲಿನ ಸೇವೆಯನ್ನು ಕೊಡ್ತೀವೋ, ಅವರು ಆಕ್ಚುಲಿ ನಮಗಿಂತ ಜಾಸ್ತಿ ಸೇವೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೊಂದು ಗೌರವ ಕೊಟ್ಟು ದೇಶದ ಒಂದು ಬೆಳವಣಿಗೆಯಲ್ಲಿ ಅವರನ್ನು ಸೇರಿಸಿಕೊಂಡು ಉತ್ತಮವಾದ ಸಮಾಜ ಮತ್ತು ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ ಒಂದೆರಡು ಮಾತು. ಮುಖ್ಯ ಅತಿಥಿಗಳಾಗಿ ಆಟೋರಿಕ್ಷಾ ಚಾಲಕ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣಾನಾಯ್ಕ ಆಸರ್ಕೇರಿ ಮಾತನಾಡಿ, ಪ್ರತಿಯೊಬ್ಬರಿಗೂ ಸಹಾಯದ ವಿಚಾರದಲ್ಲಿ ನೆನಪು ಮಾಡಿಕೊಳ್ಳುವುದು ಎಂದರೆ ಆಟೋ ಚಾಲಕರಾಗಿದ್ದಾರೆ. ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಬಲ್ಲ ನಿಜವಾದ ಕಾರ್ಮಿಕ ಎಂದರೆ ಅವರೇ ಆಟೋ ಚಾಲಕರು. ಇಂತಹ ಸಂದರ್ಭದಲ್ಲಿಯೂ ಸಹ ಆಟೋ ಚಾಲಕರ ಆರೋಗ್ಯದ ಬಗ್ಗೆ ಕಾಳಜಿ ಹೊತ್ತು ಅವರಿಗಾಗಿ ಉಚಿತ ತಪಾಸಣೆ, ರಕ್ತದೊತ್ತಡ,
ಸಕ್ಕರೆ ಕಾಯಿಲೆ ಪರೀಕ್ಷೆಯನ್ನು ನಡೆಸಿರುವುದು ಸಂತಸವಾಗುತ್ತದೆ. ನಾವುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಎಂದರು. ಸಂಬಳ ಅಂತೆ, ಆದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಆ ಪೌರ ಕಾರ್ಯಕರ್ತರು ಮಾಡುವಂತ ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಅದ್ರ ಸರ್ಕಾರ ಒಂದಿಷ್ಟು ಸಂಬಳ ಅಂತೇಳಿ ನಿಗದಿ ಮಾಡಿದೆ. ಪೊಲೀಸರು ಅವರು ಬಹಳ ರಾತ್ರಿ ಹಾಗೆ ನಮ್ಮನ್ನ ಕಾಯುವಂತ ಕೆಲಸ ಮಾಡ್ತಾರೆ. ಅವ್ರದ್ದು ಒಂದು ಪಬ್ಲಿಕ್ ರಿಲೇಷನ್. ಆದ್ರೆ ನೋಡಿ, ಯಾವಾಗ ಕಟ್ಟ ಕಡೆ ವ್ಯಕ್ತಿ ಅಂತ ಹೇಳಿದ್ರೆ ರಿಕ್ಷಾ ಚಾಲಕರು ಅಂತ ಹೇಳಿದ್ರೆ ನಿಮ್ಗೆ ಭಟ್ಕಳದಾಗ ಎಲ್ಲೋ ಆಂಬ್ಯುಲೆನ್ಸ್ ಇದ್ದವಾಗ ಎಮರ್ಜೆನ್ಸಿ ಬೇಕು ಹೋಗುವವರೇ ರಿಕ್ಷಾ ಚಾಲಕರು. ಆ ಕಟ್ಟ ಕಡೆಯ ವ್ಯಕ್ತಿಗಳನ್ನ ಇವತ್ತು ನೀವು ಕರೆದು ಅಂದ್ರೆ ನಮ್ಮನ್ನ ಹೇಗೆ ಜನ ಗುರುತಿಸ್ತಾ ಇರ್ತಾರೆ, ಏ ಆಟೋ, ಏ ರಿಕ್ಷಾ, ಹೀಗೆ ಅಂದ್ರೆ ಎಲ್ಲೂ ನಮ್ಮನ್ನ ಹೆಸರುಗಳು ಕರೆಯೋರು ಕಡಿಮೆ, ಏ ಆಟೋ ಅಂದ್ರೆ ಏ ಕೋಚಿನಲ್ಲಿ ಕರೆಯೋದು ಜಾಸ್ತಿ. ಇಂಥ ಒಂದು ಸಿಚುವೇಶನ್ದಲ್ಲೂ ಡಾಕ್ಟರ್ ಶೈಲೇಶ್ ಹಾಗೂ ನಾರಾಯಣ ರಾವ್ ಅವರು ನಮ್ಮನ್ನು ಗುರುತಿಸಿ ಬನ್ನಿ, ನೀವು ಸಹ ಪಬ್ಲಿಕ್ ರಿಲೇಷನ್ ಅಲ್ಲಿ ಇರುವವರು, ನೀವು ನಿಮಗೂ ಆರೋಗ್ಯ ಚೆಕ್ ಮಾಡ್ತೀವಿ, ಅದು ಉಚಿತವಾಗಿ ಮಾಡ್ತೀವಿ ಅಂತ ಹೇಳಿ ಕರೆದಿದ್ರಲ್ಲ, ಅದಕ್ಕೆ ನಿಮಗೆ ನಿಮ್ಮ ಅಸಂಸ್ಥೆಗೆ ನಿಮಗೆ ತಂದೆ. ಹಾಗೆ ಇದರ ಲಾಭವನ್ನ ನಾವು ತಕೊಳ್ಬೇಕು. ಯಾಕಂತೇಳಿದ್ರೆ ನಮ್ಗೆ ಇವತ್ತು ಒಂದು ಬ್ಲಡ್ ಟೆಸ್ಟ್ ಸಾಮಾನ್ಯ ಒಂದು ಜ್ವರ ಕೆಮ್ಮು ಬಂದವಾಗ ಇವತ್ತು ಹಾಸ್ಪಿಟಲ್ ಬೇರೆ ಒಂದು ಇದಿಲ್ಲ. ಯಾಕಂತಂದ್ರೆ ಒಂದು ದುಡ್ಡು ಮಾಡುವಂತ ಮಷಿನ್ ಇದ್ದಾಗ ಅವ್ರಿಗೆ ಸಣ್ಣ ಜ್ವರ ಬಂತು ಅಂದ್ರೂ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಹೀಗೆ ಮಾಡಿ ಕಳಿಸ್ಬಿಟ್ಟಂದ್ರೆ ಒಂಥರ ಇದು ಚಕ್ರವೇ ಇದ್ದಾಗೆ ಇದು ಈ ವ್ಯವಸ್ಥೆ. ಈಗ ಅವರಿಂದ ಇವ್ರ ಲಿಂಕ್, ಇವರಿಂದ ಅವ್ರ ಲಿಂಕ್, ಇಂಥದ್ರಲ್ಲಿ ಈ ಸಿಚುವೇಶನ್ ಉಚಿತವಾಗಿ ನಮ್ಗೆ ಬ್ಲಡ್ ಟೆಸ್ಟ್. ಸ್ವಾತಿ ಪಾಲಿ ಕ್ಲಿನಿಕ್ನ ಡಾಕ್ಟರ್ ಶೈಲೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕರಾವಳಿ ಭಾಗದ ಆಟೋ ರಿಕ್ಷಾ ಚಾಲಕರು ಬಹುಬೇಗ ಇಷ್ಟವಾಗುತ್ತಾರೆ. ಕಾರಣ, ಎಲ್ಲರನ್ನೂ ಅವರು ಅತ್ಯಂತ ಪ್ರೀತಿಯಿಂದ ನೋಡುತ್ತಾರೆ. ಇಂತಹ ಶ್ರಮಜೀವಿಗಳಿಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ನಾವು ಮಾಡಬೇಕೆಂಬ ಆಸೆ ಇತ್ತು. ಅದರಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಉಪಯುಕ್ತತೆಯನ್ನು ಆಟೋ ರಿಕ್ಷಾ ಚಾಲಕರು ಪಡೆದುಕೊಂಡು ಆರೋಗ್ಯದ ಕಾಳಜಿ ಹೊಂದಬೇಕು ಎಂಬುದು ನನ್ನ ಉದ್ದೇಶವಾಗಿದೆ ಎಂದರು. ವೆಲ್ಫೇರ್ ಹಾಸ್ಪಿಟಲ್ಗೆ ನಾನು ಮೊದಲು 2 ವರ್ಷದ ಹಿಂದೆ ಬರುವಾಗ, ಅಂದ್ರೆ ನಮ್ಮ ಮಂಗಳೂರಲ್ಲಿ ಸಹ ಹಾಗೆ ಆಟೋ ರಿಕ್ಷಾದವರು ಅಷ್ಟೊಂದು ಒಳ್ಳೆ ಗೈಡ್ಲೈನ್ಸ್ ಮಾಡ್ತಾರೆ. ಕೆಲವು ಕಡೆ ಒಂದು ಆಟೋ ರಿಕ್ಷಾದವರು ಹೇಗೆ ಅಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ಎಲ್ಲ ಕೆಲವರು ಹೇಳ್ತಾರೆ ನಮ್ಮನ್ನು ಸುತ್ತಿಸ್ತಾರೆ ಹಾಗೆ ಹೀಗೆ ಅಂತ. ಬಟ್ ನಮ್ಮ ಕರಾವಳಿ ಸೈಡ್ ನೋಡಿದ್ರೆ ಆಟೋ ರಿಕ್ಷಾದವರು ಹಾಗೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಸೊ ಅದೊಂದು ನಂಗೆ ಇಂಪ್ರೆಷನ್, ನಂಗೆ ಅಂತ ಕೆಟ್ಟ ಇಂಪ್ರೆಷನ್ ಇಲ್ಲ. ಎಲ್ಲಿ ಹೋದ್ರು ಆಟೋ ರಿಕ್ಷಾದವರು ನನ್ನನ್ನು ನಾನು ತುಂಬಾ ಕಡೆ ಹೋದವ, ಇವನ್ ನಾರ್ತ್ ಕಡೆಗೂ ಹೋಗಿದ್ದೇನೆ. ಆವಾಗ ಈ ಆಟೋ ರಿಕ್ಷಾದಲ್ಲಿ ನಾವು ಯಾವಾಗ್ಲೂ ಹೋಗ್ತೇವೆ ಎಲ್ಲ ಕೆಲಸ, ಬಟ್ ಕರೆಕ್ಟ್ ಕರೆಕ್ಟ್ ಪ್ಲೇಸಿಗೆ ಕರೆಕ್ಟ್ ಡಿಸ್ಟೆನ್ಸ್ ಅಲ್ಲಿ ಬಿಟ್ಟಿದ್ದಾರೆ. ಅದೊಂದು ನಂಗೆ ಇಂಪ್ರೆಷನ್ ಮೊದಲಿಂದ ಸಹ ಇತ್ತು. ಮತ್ತೆ ಇಲ್ಲಿ ಭಟ್ಕಳಕ್ಕೆ ಬಂದಾಗುವಾಗ 2 ವರ್ಷದ ಹಿಂದೆ ನಂಗೆ ಕಣ್ಣಿಗೆ ಬೀಳೋದು ಬಸ್ ಕಾಣುವುದಿಲ್ಲ, ಇಲ್ಲಿ ಕಾರ್ಗಳು ಕಾಣುವುದಿಲ್ಲ. ಹೆಚ್ಚಾಗಿ ಇಲ್ಲಿ ಕಾಣುವುದೇ ಆಟೋ. ನಾನು ಎಲ್ಲರ ಹತ್ರ, ನಂದು ಫ್ರೆಂಡ್ಸ್ ಹತ್ರ, ನಮ್ದು ಸ್ನೇಹಿತರು, ಉದ್ಯೋಗಿ ವಕೀಲರಾದಂತ ಆರ್ಜಿನಾಯಕ್ ಸರ್ ಇದ್ರು, ನಾನು ಅವರ ಹತ್ರ ಕೇಳ್ತೇನೆ, ನಾರಾಯಣ ರಾವ್ ಸರ್ ಹತ್ರ ಕೇಳ್ತೇನೆ, ಸರ್ ಇಲ್ಲಿ ಅಂತ ಈ ಆಟೋದ ದೃಷ್ಟಿ ಇದಂತ. ಇಲ್ಲಿದ್ದು ಜನರು ಅವರ 2-ವೀಲರ್ ಯೂಸ್ ಮಾಡುದಿಲ್ಲ, ಅವರ 4-ವೀಲರ್ ಯೂಸ್ ಮಾಡುದಿಲ್ಲ. ಇಲ್ಲಿದ್ದು ಜನರು ಯೂಸ್ ಮಾಡುದು ಹೆಚ್ಚಾಗಿ ಆಟೋ ರಿಕ್ಷಾ. ಯಾಕೆಂತ ಹೇಳಿದ್ರೆ ಇಲ್ಲಿ ಆಟೋದವರು ಅಷ್ಟು ಪ್ರಾಮಾಣಿಕವಾಗಿ ರಾತ್ರಿ 11 ಗಂಟೆ, ನಾನು ಮೊನ್ನೆ ಈದ್ ಮಾರ್ಕೆಟ್ಗೆ ಹೋಗಿದ್ದೆ, ನೋಡುವ ಹೀಗೆ ಏನು ಆಗ್ತಾ ಉಂಟು ನೋಡು, ಒಂದು ನಂಗು ಸಹ ಒಂದು ಖುಷಿ ಆಯ್ತು ಹೋಗುವ ನೋಡು ಅಂತ. ಅಲ್ಲಿ ಹೋಗುವಾಗ 1-2 ಗಂಟೆ ರಾತ್ರಿ ಜನರು ಆಟೋದಲ್ಲಿ ಹೋಗ್ತಾರೆ. ಅಂದ್ರೆ ನಾನು ಮಂಗಳೂರಿಂದ ಭಟ್ಕಳಕ್ಕೆ ಬರುವಾಗ ನನ್ನದು ಭಟ್ಕಳದ ಚಿತ್ರಣ ಬೇರೆ ಇತ್ತು. ಇಲ್ಲಿ ಬಂದಾದ್ಮೇಲೆ ಭಟ್ಕಳ ಹೀಗೂ ಉಂಟ ಅಂತ ಹೇಳಿ ನನಗೊಂದು ಖುಷಿಯ ವಾತಾವರಣ ಬಂತು. ಅದಕ್ಕೆ ನಾನು ಆಕ್ಚುಲಿ ನನ್ನ ಈ ಕ್ಲಿನಿಕ್ ಉದ್ಘಾಟನೆ ಆಗುವಾಗನೇ ಎಲ್ಲ ಆಟೋ ರಿಕ್ಷಾದವರನ್ನು ಕರಿಬೇಕಂತ ಹೇಳಿ ನಾನು ಗಣಪತಿ ಸರ್ ಹತ್ರ, ಪ್ರವೀಣ್ ಸರ್ ಹತ್ರ ಒಂದು ಮುತುವರ್ಜಿಯನ್ನು ತೋರಿಸಿದ್ದೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಆರ್ಜಿ ನಾಯ್ಕ್, ಪತ್ರಕರ್ತ ವಿಷ್ಣು ದೇವಡಿಗ, ಸುಷ್ಮಾ ಲ್ಯಾಬೊರೇಟರಿ ಮಾಲೀಕರಾದ ನಾರಾಯಣ ಸೇರಿದಂತೆ ಇತರರು ಇದ್ದರು. ನಂತರ ಇಲ್ಲಿನ ಆಟೋ ರಿಕ್ಷಾ ಚಾಲಕರಿಗೆ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಪರೀಕ್ಷೆಯನ್ನು ಮಾಡಲಾಯಿತು. ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಶಂಭುಗೌಡರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಡಿಮನೆಯ ಅವರ ಸ್ವಗೃಹದಲ್ಲಿ ರವಿವಾರ ನಡೆಯಿತು.
ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆದಿಚುಂಚನಗಿರಿ ಸಂಸ್ಥಾನ ಶಾಖಾ ಮಠದ ಕುಮಟಾದ ಬ್ರಹ್ಮಚಾರಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಶಂಭುಗೌಡರು ಜನರಿಗೆ ಮಾರ್ಗದರ್ಶಕರಾಗಿ ಪ್ರೇರಣೆಯಾಗಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಅವರು ಬದುಕಿದಂಥ ಆದರ್ಶವನ್ನು ಪಾಲನೆ ಮಾಡಬೇಕು ಎಂದರು. ಅವರ ಕನಸಾಗಿದ್ದಂಥ ನೀರಾವರಿ ಯೋಜನೆಯನ್ನು ಶಾಸಕರು ಸಾಕಾರಗೊಳಿಸಿದ್ದಾರೆ. ಅವರ ಸೊಸೆ ಈಗಾಗಲೇ ಪುಸ್ತಕವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚು ಮಾಹಿತಿಯೊಂದಿಗೆ ಮತ್ತೊಂದು ಪುಸ್ತಕ ರಚನೆ ಮಾಡಲು ಶ್ರೀಮಠ ಸಹಕಾರ ನೀಡಲಿದೆ ಎಂದರು. ಶಾಸಕ ಸುನೀಲ್ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾನು ಶಾಸಕನಾಗಿ ಇಲ್ಲಿ ಬಂದು ನಿಲ್ಲಲು ಶಂಭುಗೌಡರು ಕಾರಣ. ನನ್ನನ್ನು ಶಾಸಕನನ್ನಾಗಿ ಮಾಡಿದ ದೇವರು ಅವರು. ಅವರನ್ನು, ಅವರ ಕುಟುಂಬವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸ ತೋರಿದ್ದಾರೆ. ನನ್ನ ಮನೆಯಲ್ಲಿ ನಾನು 2 ಜನರ ಫೋಟೋ ಇಟ್ಟು ಪೂಜೆ ಮಾಡುತ್ತೇನೆ. ಅದು ನನಗೆ ಟಿಕೆಟ್ ಕೊಟ್ಟು ಸಹಕರಿಸಿದ ಸಂಸದ ಅನಂತಕುಮಾರ್ ಹೆಗಡೆಯವರ ಮತ್ತು ಶಂಭುಗೌಡರದು ಎಂದರು. ನಾನು ಶಾಸಕನಾಗುವ ಮೊದಲು ನನಗೆ ವೇದಿಕೆ ಸಿಗುವುದು ಕಷ್ಟವಿತ್ತು. ಪ್ರತಿ ಹಳ್ಳಿಯಲ್ಲೂ ನನಗೆ ವೇದಿಕೆ ಕೊಟ್ಟ ನನ್ನ ದೇವರು ಎಂದರು. ನಾನು ಅವರ ಮನೆಯ ದಾರಿಯಲ್ಲಿ ಓಡಾಡುವುದನ್ನೇ ಬಿಟ್ಟಿದ್ದೇನೆ. ಅವರು ಇಲ್ಲ ಅನ್ನುವುದು ತುಂಬಾ ಹಿಂಸೆಯಾಗುತ್ತಿದೆ ಎಂದರು. ಬಿಟ್ಟು ಇವತ್ತು ಕಾರನ್ನು ಕುತ್ಕೊಂಡು ಬರಬೇಕಾದ ಬಹಳ ಯೋಚನೆ ಮಾಡ್ತಾ ಬರ್ತಾ ಇದೆ. ಇಲ್ಲಿ ಬಂದ್ಮೇಲೆ ಅನಿಸ್ತು, ಎಂತ ಶಂಭುಗೌಡ ನಮ್ ಜೊತೆಗಿಲ್ಲ, ಶಂಭುಗೌಡ ಇವತ್ತು ನಮ್ ಜೊತೆಗಿಲ್ಲ, ಏನ್ ಬಗ್ಗೆ ಬಗ್ಗೆ ಹೇಳ್ಬೇಕು, ಏನ್ ಬಗ್ಗೆ ಮಾತಾಡಬೇಕು, ಎಲ್ಲೋ ಒಂದ್ ರೀತಿ ನಮ್ ಮನೆಯವರನ್ನೇ ಯಾರನ್ನೋ ಒಬ್ಬ ಕಳ್ಕೊಂಡಿರ್ತಕ್ಕಂಥ ಅನುಭವ ಯಾರಿಗಾಗಿದೆ ಗೊತ್ತಿಲ್ಲ. ಆದ್ರೆ ನನಗ್ ಮಾತ್ರ ಸಂಪೂರ್ಣವಾಗಿರ್ತಕ್ಕಂಥ ಅನುಭವ ಅದು ಆಗಿದೆ. ಯಾಕಂದ್ರೆ ಶಂಭುಗೌಡರು ಮತ್ತು ನನಗೂ ಇರ್ತಕ್ಕಂಥ ಅಭಿನಯ ಸಂಬಂಧ ಬನ್ನಿ. ಪುಷ್ಪಾ ನಾಯ್ಕ ಶಂಭುಗೌಡರವರ ಪುಸ್ತಕ ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಇನಾಯತುಲ್ಲಾ ಶಾಬಂದ್ರಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಗಣಪಯ್ಯಗೌಡ, ಶಿವಾನಂದ ಹೆಗಡೆ ಕೆರೆಮನೆ, ಶಂಭು ಬೈಲಾರ್ ಉಪಸ್ಥಿತರಿದ್ದರು. ಶಿಕ್ಷಕರಾದ ನಾರಾಯಣ್ ಶಾಸ್ತ್ರಿ, ವಿಷ್ಣು ಪಟಗಾರ್ ನುಡಿನಮನ ಸಲ್ಲಿಸಿದರು. ಭಟ್ಕಳದ ಸೋಮಯ್ಯಗೊಂಡ, ಸೇಫ್ ಸ್ಟಾರ್ ಗ್ರೂಪ್ನ ಜಿಜಿ ಶಂಕರ್, ಜಿಎನ್ ಗೌಡ, ಗುಣನಿಧಿ ಶಂಭುಗೌಡ ಪುಸ್ತಕ ಸಂಪಾದಕಿ ಸೊಸೆ ಶಿಕ್ಷಕಿ ಮಾದೇವಿ ಗೌಡ ಮಾತನಾಡಿದರು. ಶಂಭುಗೌಡರ ಪತ್ನಿ ಪಾರ್ವತಿಗೌಡ ಉಪಸ್ಥಿತರಿದ್ದರು. ಶಂಭುಗೌಡರ ಪುತ್ರ ಶಿವಾನಂದ್ ಶಂಭುಗೌಡ ಸ್ವಾಗತಿಸಿದರು. ಅಳಿಯ ಶಿಕ್ಷಕ ಎಸ್ಎಚ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ನಾಗಪ್ಪಗೌಡ ನಿರೂಪಣೆ ಮಾಡಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಶ್ರೀ ಕುಮಾರರಾಮ ಹಾಗೂ ಮಹಾಸತಿಯರ ದೇವಾಲಯ ಅನಿಲ್ಗೋಡ್ ತಾಲೂಕು ಹೊನ್ನಾವರ. ಹೊನ್ನಾವರ ತಾಲೂಕಿನ ಅನಿಲ್ಗೋಡ್ ಗ್ರಾಮದ ಶರಾವತಿ ನದಿ ದಂಡೆಯ ಮೇಲೆ ಉತ್ತರಾಭಿಮುಖವಾಗಿ ವಿರಾಜಮಾನರಾಗಿರುವ ಶ್ರೀ ಕುಮಾರರಾಮ ಹಾಗೂ ಮಹಾಸತಿಯರ ದೇವಾಲಯದ ಪುನರ್ ನಿರ್ಮಾಣ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ಮಹೋತ್ಸವ ದಿನಾಂಕ 5/5/2022 ಗುರುವಾರದಿಂದ ದಿನಾಂಕ 7/5/2022 ಶನಿವಾರದವರೆಗೆ ನಡೆಯಲಿದೆ. ದಿನಾಂಕ 6/5/2022 ಶುಕ್ರವಾರದಂದು ಬೆಳಿಗ್ಗೆ 11:30 11:45 ಸಲ್ಲುವ ಕರ್ಕ ಲಗ್ನದ ಸಹಮುಹೂರ್ತದಲ್ಲಿ ಪರಮ ಪೂಜ್ಯ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀ ಕುಮಾರರಾಮ ಹಾಗೂ ಮಹಾಸತಿ ದೇವರುಗಳ ಭವ್ಯ ವಿಗ್ರಹ ಹಾಗೂ ಪರಿವಾರ ದೇವರುಗಳ ಪುನರ್ ಪ್ರತಿಷ್ಠಾಪನೆ ಮತ್ತು ಶಿಖರ ಕಲಶ ಸ್ಥಾಪನೆ ಹಾಗೂ ಶೂಲದ ಕಂಬ ಸ್ಥಾಪನೆ ನೆರವೇರಲಿರುವುದು. ಪ್ರತಿದಿನ ನಡೆಯುವ ಎಲ್ಲಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಭಾಗಿಯಾಗಿ ಶ್ರೀದೇವರ ಮುಡಿಗಂಧ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸುವವರು. ಮುಕ್ತೇಸರರು, ಅಧ್ಯಕ್ಷರು, ಅರ್ಚಕ ವೃಂದ, ಆಡಳಿತ ಕಮಿಟಿ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು. ಶ್ರೀ ಕುಮಾರರಾಮ ಹಾಗೂ ಮಹಾಸತಿ ದೇವಾಲಯ ಅನಿಲ್ಗೋಡ್. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಗಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಹೊನ್ನಾವರ ಆಶ್ರಯದಲ್ಲಿ
ಜೋನ್ ಚೇರ್ಪರ್ಸನ್ ಲಯನ್ ರಾಜೇಶ್ ಸಾಲೆಹಿತ್ತಲ್ರವರ ನೇತೃತ್ವದಲ್ಲಿ ಜೋನ್ ಏದ ಜೋನ್ ಸೋಷಿಯಲ್ ಕಾರ್ಯಕ್ರಮ ಹೊನ್ನಾವರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಹೊನ್ನಾವರ ಪಟ್ಟಣದ ಲಯನ್ಸ್ ಭವನದಲ್ಲಿ ಏರ್ಪಡಿಸಿದ ವಿಶೇಷ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ಲಯನ್ಸ್ ಪದಾಧಿಕಾರಿಗಳು ಪಾಲ್ಗೊಂಡು ಯಶಸ್ಸಿಗೆ ಕಾರಣರಾದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಲಯನ್ಸ್ ಕ್ಲಬ್ನ ಮಾಜಿ ಜಿಲ್ಲಾ ಟ್ರೆಸರರ್ ಲಯನ್ ಎಚ್ಎನ್ ನಾಯ್ಕರವರು, ನಾವು ಮನುಷ್ಯ ಜನ್ಮಕ್ಕೆ ಬಂದಾಗ ಅನೇಕ ಋಣಗಳನ್ನು ತೀರಿಸಬೇಕಾಗುತ್ತದೆ. ಸೇವೆಯನ್ನು ನಾವು ಎಂದಿಗೂ ಅಹಂಕಾರದಿಂದ ಮಾಡಬಾರದು, ಅದನ್ನು ನಾವು ಋಣ ತೀರಿಸಬೇಕಾದ ಕರ್ತವ್ಯ ಎಂದು ಭಾವಿಸಬೇಕು ಎಂದರು. ತನ್ನ ಪ್ರೀತಿಯ ಶಿಷ್ಯ ರಾಜೇಶ್ರವರ ಸಮಾಜ ಸೇವೆ ನೋಡಿದಾಗ ತುಂಬಾ ಸಂತೋಷವಾಗುತ್ತದೆ. ಅವರು ಮುಂದಿನ ದಿನಗಳಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿ ಸೇವೆ ಸಲ್ಲಿಸುವಂತಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರಶಸ್ತಿಗಳನ್ನು ಪಡೆಯಲಿ ಎಂದು ಶುಭ ಹಾರೈಸಿದರು. ಸಮಾಜದ ಈ ಭೂಮಿಯ ಋಣ ಇದೆ. ಈ ಅನೇಕ ಋಣಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಲ್ಲಿಂದ ನಾವು ಹೋಗುವಾಗ, ನಿವೃತ್ತರಾಗುವಾಗ, ಈ ಭೂಮಿಯಿಂದ ನಾವು ಹೋಗುವಾಗ ಋಣ ಮುಕ್ತರಾಗಿ ಹೋಗಬೇಕು ಅಂದರೆ ಹೇಳಿರುವಂಥದ್ದು ನನ್ನ ಆಶೀರ್ವಾದನಾಗಿ. ಈ ಋಣ ಮುಕ್ತಿ ಹೇಗೆ ಸಾಧ್ಯ? ಸಂಬಂಧಿಕರಲ್ಲಿ ಸುಲಭವಾಗಿ ಋಣಿಸಿಕೊಳ್ಳಬಹುದು. ತಂದೆ ತಾಯಿಗಳ ಒಳ್ಳೆಯ ಸ್ವಲ್ಪ ಮಂದಿ ಋಣ ಬೀಳಬಹುದು. ಸಂಗಾತಿಯ ಜೊತೆಗೆ ಅನ್ಯತೆ ಇಟ್ಟುಕೊಂಡು ತಾಯಾವಾಸ ಕೆಲಸ ನಾಟಿ ಚರಾಮಿ ಅವರು ಋಣ ಕೊಡಿಸಬಹುದು. ಮಕ್ಕಳಿಗೆ ಒಳ್ಳೆ ಕಾರ್ಯ ಕೊಡಿಸ್ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟುಕೊಂಡು ಒಳ್ಳೆ ತಾಯಿಯ ಹಿರಿಯರಪ್ಪ ನಿರಂತರವಾದ ಋಣ ಕೊಡಬಹುದು. ಆದರೆ ಸಮಾಜದ ಋಣಿ ಮುಂದೆ ಋಣ ಬೀಳಿಸೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅಧಾತವಾದ ನಾವು ತೀರಿಸಬೇಕು. ಹೇಗೆ ತೀರಿಸೋದು? ನನಗೆ ಅದು ರೊಕ್ಕ ಕೊಟ್ಟು ಪಡೆದುಕೊಳ್ಳೋದೆಲ್ಲ ತೀರಿಸೋದೆಲ್ಲ ಈ ಸೇವೆಯ ಮುಖಾಂತರ ನಾನು ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಲಯನ್ ಜೋನ್ ಚೇರ್ಪರ್ಸನ್ ರಾಜೇಶ್ ಸಾಲೆಹಿತ್ತಲ್ರವರು ಮಾತನಾಡಿ, ಜಿಲ್ಲೆಯ ಎಲ್ಲಾ ಹಿರಿಯ ಲಯನ್ ಸದಸ್ಯರ ಸಹಕಾರದಿಂದ ತಾನು ಇಂತಹ ಜವಾಬ್ದಾರಿಯುತ ಹುದ್ದೆಯನ್ನು ಅಲಂಕರಿಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ತನಗೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು. ಪ್ರೆಸಿಡೆಂಟ್ ಮೆಡಲ್ ಬಂದಿದೆ ಅಂತ ಹೇಳ್ಕೊಂಡು ಅವಾಗ ಹೇಳಿದ್ರು. ನನಗೆ ತುಂಬಾ ಸಂತೋಷವಾಯಿತು. ಯಾಕೆಂದ್ರೆ ಆ ಒಂದು ಹುದ್ದೆಗೆ ನಾನು ಅದನ್ನು ಆ ಹುದ್ದೆ ನಾನು ಹೇಗೆ ನಿಭಾಯಿಸ್ತೇನೆ ನನಗೆ ಸಿಕ್ತು ಹೇಳಿ ನನಗೆ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಒಂದು ಕಂಪನಿ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲ ಖಂಡಿತವಾಗಿ ನಿಮ್ಗೆ ಅವಾರ್ಡ್ ಸಿಗ್ತದೆ ಅಂತ ಹೇಳ್ತಾ ಇದ್ರು. ಆದ್ರೆ ನನ್ನ ಕರ್ತವ್ಯ, ನಾನು ನಿಮ್ಗೆ ಲೈನ್ಸ್ ಕಂಪಲ್ಲಿ ಇದ್ದೇನೆ, ಆ ಸೇವೆ ಮಾಡುವಂತ ಒಂದು ಉದ್ದೇಶ. ಆದ್ರೆ ನಾನು ಸೇವೆ ಮಾಡಿದ್ದೇನೆ ಅಷ್ಟೇ. ಆದ್ರೆ ನಮ್ಮ ಲೈನ್ಸ್ ಕಂಪಲ್ಲಿ ಒಂದು ಹೇಳ್ಬೇಕಂದ್ರೆ, ನಾವು ಏನೇ ಒಂದು ಲಯನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದು ನಮ್ಮಲ್ಲಿ ಇಲ್ಲಿಂದ ಅಷ್ಟೇ ಅಲ್ಲ, ನಮ್ಮ ಮೇಲಿನವರಿಗೆ ಇಂಟರ್ನ್ಯಾಷನಲ್ವರೆಗೂ ಗುರುತಿಸ್ತಾರೆ ಅಂತ ಹೇಳ್ಕೊಂಡು ಉದಾಹರಣೆ ನಂದೇ ಒಂದು. ಇದು ನಮ್ಗೆ ತುಂಬ ಸಂತೋಷ ಅನಿಸ್ತದೆ. ಇನ್ನು ನಮ್ಮ ನಾಲ್ಕು ಕಂಪನಿಯ ವಿಷಯ ಹೇಳ್ಬೇಕಂದ್ರೆ, ಇವತ್ತು ಕಾರವಾರದವ್ರು ಬಂದಿದ್ದಾರೆ, ಅಧ್ಯಕ್ಷರು ಐಶ್ವರ್ಯವರು ಬಂದಿದ್ದಾರೆ, ಅಂಕೋಲ ಕರೋಡಿಂದ ಮಾರ್ಕೆಟ್ ಮೆಂಬರ್ಸ್ ಬಂದಿದ್ದಾರೆ, ಹಾಗೂ ಕುಂಕಾಟಿಂದಲೂ ಬಂದಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಲ್ ಪಿಎಂ ನಾಯ್ಕರವರು ಹೊನ್ನಾವರ ಲಯನ್ಸ್ ಸಂಸ್ಥೆಯ ವಿಶೇಷತೆಯನ್ನು ಅಭಿನಂದಿಸಿದರಲ್ಲದೆ ರಾಜೇಶ್ ಸಾಲೆಹಿತ್ತರವರ ಪ್ರಾಮಾಣಿಕ ಸೇವೆಯನ್ನು ವಿವರಿಸಿದರು. ಜಿಲ್ಲೆಯ ಕಾರವಾರ, ಸಿದ್ದಾಪುರ, ಅಂಕೋಲಾ, ಮುರುಡೇಶ್ವರ ಹಾಗೂ ವಿವಿಧ ತಾಲೂಕುಗಳಿಂದ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ರಾಜೇಶ್ ಸಾಲೆಹಿತ್ತಲ್ರವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಚೇರ್ಪರ್ಸನ್ ಎಂದು ಪ್ರಶಸ್ತಿ ಪಡೆದ ರಾಜೇಶ್ ಸಾಲೆಹಿತ್ತಲ್ರವರನ್ನು ಹಾಗೂ ಎಚ್ಎನ್ ನಾಯ್ಕರವರನ್ನು ಹೊನ್ನಾವರ ಲಯನ್ಸ್ ಕ್ಲಬ್ ಪರವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಶ್ರೀಮತಿ ವೈಶಾಲಿ ಸಾಲೆಹಿತ್ತಲ್, ಲಯನ್ಸ್ ಅಧ್ಯಕ್ಷ ವಿನೋದ್ ನಾಯ್ಕ್, ಕಾರ್ಯದರ್ಶಿ ಉದಯ್ ಎಚ್ ನಾಯ್ಕ್, ಲಯನ್ಸ್ ಕ್ಲಬ್ನ ಜಿಲ್ಲೆಯ ಪದಾಧಿಕಾರಿಗಳಾದ ಎಂವಿ ಹೆಗಡೆ ಮುರುಡೇಶ್ವರ, ಶ್ಯಾಮಲಾ ಹೆಗಡೆ ಸಿದ್ದಾಪುರ್, ಎಸ್ವಿ ನಾಯ್ಕ್, ಮಹಾಂತೇಶ್ ಮುಂತಾದವರು ಉಪಸ್ಥಿತರಿದ್ದರು.
ಡಾಕ್ಟರ್ ಸುರೇಶ್ ನಾಯ್ಕ್, ಎಂಜಿ ನಾಯ್ಕ್ ಅತಿಥಿಗಳನ್ನು ಪರಿಚಯಿಸಿದರು. ವಿನೋದ್ ನಾಯ್ಕ್ ಸ್ವಾಗತಿಸಿದರು. ಡಾಕ್ಟರ್ ಪ್ರಮೋದ್ ಪಾಯ್ದೆ, ರಾಜೇಶ್ ಸಾಲೆಹಿತ್ತಲ್ರವರ ಸಮಾಜ ಸೇವೆಯನ್ನು ಅಭಿನಂದಿಸಿದ ಸ್ವರಚಿತ ಕವನ ವಾಚಿಸಿದರು. ಶಾಂತಾರಾಮ್ ನಾಯ್ಕ್, ಎಂಜಿ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ಉದಯ ನಾಯ್ಕ್ ವಂದಿಸಿದರು. ಕುಮಾರಿ ಶ್ರೀನಿಧಿ ಹಾಗೂ ಅನ್ವಿತಾ ಪ್ರಾರ್ಥನಾ ನೃತ್ಯ ಮಾಡಿದರು. ಆಗಮಿಸಿದ ಎಲ್ಲರಿಗೂ ವಿವಿಧ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ನೀಡಲಾಯಿತು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟಿನಲ್ಲಿ ಸರ್ಕಾರ ಮೇ 30ರೊಳಗೆ ಪ್ರಮಾಣ ಪತ್ರ ಸಲ್ಲಿಸುವುದು ಹಾಗೂ ಉತ್ತರ ಕನ್ನಡ ಜಿಲ್ಲೆಗೂ ಶರಾವತಿ ಅಭಯಾರಣ್ಯ ಪ್ರದೇಶ ವಿಸ್ತರಿಸಿರುವುದರಿಂದ ಉಂಟಾದ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಮೇ 7ರಂದು ಹೊನ್ನಾವರದಲ್ಲಿ ಅರಣ್ಯವಾಸಿಗಳನ್ನು ಉಳಿಸಿ ಬೃಹತ್ ಜಾಥಾ ಸಂಘಟಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಇಂದು ಹೊನ್ನಾವರದ ನಿವಿನೇ ಸ್ಕೂಲ್ ಸಭಾಂಗಣದಲ್ಲಿ ಜರುಗಿದ ಮೇ 7ರ ಅರಣ್ಯವಾಸಿಗಳನ್ನು ಉಳಿಸಿ ಬೃಹತ್ ಜಾಥಾದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಅರಣ್ಯ ಭೂಮಿ ಹಕ್ಕಿಗೆ ಹೋರಾಟ ಅವಶ್ಯ. ಅರಣ್ಯವಾಸಿಗಳ ಪರವಾಗಿ ಸರ್ಕಾರದ ಮೇಲೆ ಒತ್ತಡ ತರುವುದು ಅನಿವಾರ್ಯ. ಅರಣ್ಯ ಭೂಮಿ ಹಕ್ಕಿನ ಸಮಸ್ಯೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಹೋರಾಟಗಾರರ ವೇದಿಕೆಯು ಬದ್ಧವಾಗಿದೆ ಎಂದು ಅವರು ಹೇಳಿದರು. ಮೇ 7ರ ಅರಣ್ಯವಾಸಿಗಳನ್ನು ಉಳಿಸಿ ಬೃಹತ್ ಜಾಥಾವು ಯಶಸ್ವಿಗೊಳಿಸುವ ಮೂಲಕ ಅರಣ್ಯ ಭೂಮಿ ಹೋರಾಟಕ್ಕೆ ಹೊಸ ರೂಪ ಕೊಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯ ಅತಿಕ್ರಮಣದಾರರು ಭಾಗವಹಿಸುವರೆಂದು ತಾಲೂಕಾಧ್ಯಕ್ಷ ಚಂದ್ರಕಾಂತ್ ಕೊಚ್ರೇಕರ್, ಹೋರಾಟಗಾರರಾದ ವಾಮನ್ ನಾಯ್ಕ್ ಮಂಕಿ, ಪ್ರಶಾಂತ್ ನಾಯ್ಕ್, ಆರ್ಎಚ್ ನಾಯ್ಕ್ ಮುಂತಾದವರು ಮಾತನಾಡುತ್ತಾ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಮೇ 30ರೊಳಗೆ ಅಫಿಡವಿಟ್ ಅನ್ನು ಸಲ್ಲಿಸಬೇಕು. ಎರಡನೇದು, ಮೂರು ತಲೆಮಾರಿನ ದಾಖಲೆಗಳಿಗೆ ನೀವು ಒತ್ತಾಯಿಸಲಿಕ್ಕೆ ಈ ನೋಟಿಸ್ ಕಾನೂನುಬಾಹಿರ, ಅವರನ್ನ ಸ್ಥಗಿತಗೊಳಿಸಬೇಕು ಅಂತ ನಾವು ಆಗ್ರಹ ಮಾಡಬೇಕು. ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅರಣ್ಯ ಹಕ್ಕು ಮಂಜೂರಿಗೆ ಸಂಬಂಧಿಸಿ 3 ತಲೆಮಾರಿನ ದಾಖಲೆಗಳ ಸಾಕ್ಷ್ಯತೆಗೆ ಒತ್ತಾಯಿಸುವಿಕೆಯ ಕುರಿತು ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾದವು. ವೇದಿಕೆಯ ಮೇಲೆ ನಗರ ಉಪಾಧ್ಯಕ್ಷ ದಾವೂದ್ ಸಾಬ್, ಎಂಜಿ ನಾಯ್ಕ್ ಉಪ್ಪೋಣಿ, ಪ್ರಶಾಂತ್ ನಾಯ್ಕ್ ಬಂಗ್ಕೋಡ್, ಜಿಲ್ಲಾ ಸಂಚಾಲಕ ರಾಮ ಮರಾಠಿ, ಗಣೇಶ್ ನಾಯ್ಕ್ ಯಲ್ಕೊಟಗಿ, ಗಿರೀಶ್ ನಾಯ್ಕ್ ಚಿತ್ತಾರ್, ಅಣ್ಣಪ್ಪ ನಾಯ್ಕ್, ಸುರೇಶ್ ನಾಯ್ಕ್ ತುಂಬೋಳ್ಳಿ, ವಿನೋದ್ ನಾಯ್ಕ್, ಸಂಕೇತ್ ನಾಯ್ಕ್ ಯಲಕೊಟಗಿ, ರಜಾಕ್, ಸಿಕಂದರ್, ದಾವೂದ್ ಖಾನ್, ಸೂರ್ಯಕಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ನಗರ ಅಧ್ಯಕ್ಷ ಸುರೇಶ್ ಮೇಸ್ತಾ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ರೋಣ ನಗರದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಇಂದು ಗದಗ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರು ಜಿಎಸ್ ಪಾಟೀಲ್ ರವರು ರೋಣ ನಗರದ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟ ಏರ್ಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರು ಜಿಎಸ್ ಪಾಟೀಲ್ ಮಾತನಾಡಿ, ಈ ಪವಿತ್ರ ರಂಜಾನ್ ಇಸ್ಲಾಂ ಧರ್ಮದ ಪ್ರತಿಯೊಬ್ಬರಿಗೂ ಶ್ರೇಷ್ಠವಾದ ತಿಂಗಳು. ಈ ದೇಹವನ್ನು ತಿಂಗಳ ಪರ್ಯಂತ ಉಪವಾಸ ಮಾಡಿ ಕಲ್ಮಶಗಳಿಂದ ಶುಚಿಗೊಳಿಸುವ ಈ ಕಾರ್ಯ ತುಂಬಾ ಪವಿತ್ರವಾದದ್ದು. ಹಾಗೆಯೇ ಪ್ರಾರ್ಥನೆ ಮಾಡುವ ಮೂಲಕ ಮನಸ್ಸನ್ನು ಪರಿಶುದ್ಧಗೊಳಿಸಿ ಅಲ್ಲಾಹುವಿನ ಕೃಪೆಗೆ ಪಾತ್ರರಾಗುವ ಶುಭಗಳಿಗೆಯಾಗಿದೆ. ಈ ತಿಂಗಳಿನಲ್ಲಿ ಸಂಪತ್ತನ್ನು ದಾನವಾಗಿ ನೀಡುವುದು ಮತ್ತು ಅನ್ನದಾನ ಮಾಡುವುದು ಶ್ರೇಷ್ಠವಾದುದು. ಈ ತಿಂಗಳಿನಲ್ಲಿ ಮಾಡುವ ಪ್ರಾರ್ಥನೆ, ಉಪವಾಸ ಮತ್ತು ಶುದ್ಧ ಮನಸ್ಸಿನಿಂದ ಮಾಡುವ ದಾನ, ಇವುಗಳ ಮೂಲಕ ಅಲ್ಲಾಹುವಿನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಎಲ್ಲ ಆಚರಣೆಗಳಿಂದ ಇಸ್ಲಾಂ ಧರ್ಮದ ಪ್ರತಿಯೊಬ್ಬ ಬಂಧುಗಳು ಶಾಂತಿ, ಸಮೃದ್ಧಿ ಮತ್ತು ಸಾಧನೆ ಎಂದು ಹೇಳಿದರು.
ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಿಥುನ್ ಜಿ ಪಾಟೀಲ್, ಈಸೋಪ ಇಟಗಿ, ಬಾಬಾ ಸಾಹೇಬ್ ಬೆಟಗೇರಿ, ಟಿಪ್ಪು ಸಾಹೇಬ್ ಕೋಲ್ಕಾರ್, ಖಲೀಲ್ ರಾಮದುರ್ಗ, ಶಫೀಕ್ ಮುಗನೂರ್, ದಾವಲ್ ಸಾಬ್, ಬಾಡಿನ ಪರಶುರಾಮ್, ಅಳಗವಾಡಿ ಬಸ್ಸುರಾಜು, ನವಲ್ಗುಂದ ರಾಜಣ್ಣ, ಸುಂಕದ ಯಲ್ಲಪ್ಪ, ಕಿರೇಸೂರ್ ಸಂಗು, ನವಲ್ಗುಂದ ಬಾಳಪ್ಪ, ಭಜಂತ್ರಿ ಸಂಜಯ್, ದೊಡ್ಡಮನಿ ಮತ್ತು ಮಿಥುನ್ ಪಾಟೀಲ್ ಅಭಿಮಾನಿ ಬಳಗ ಮತ್ತು ಅಂಜುಮಾನ್ ಇಸ್ಲಾಂ ಕಮಿಟಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೀರಣ್ಣ ಸಂಗಳದ ರೋಣ. ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಆಲೇನಹಳ್ಳಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವ ಯುವಕ ಸಂಘದ ಗ್ರಾಮ ಘಟಕ ಉದ್ಘಾಟನೆ ನಡೆಯಿತು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಮಡಿವಾಳ ಸಮಾಜದ ಬಂಧುಗಳು ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯಿಂದ ಮಾತ್ರ ಸರ್ವಶ್ರೇಷ್ಠ ಸಾಧನೆ ಮಾಡಿ ಗುರಿ ಮುಟ್ಟಲು ಸಾಧ್ಯವಿದೆ. ಆದ್ದರಿಂದ ಮಡಿವಾಳ ಸಮಾಜದ ಬಂಧುಗಳು, ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಸಂಪಾದನೆ ಮಾಡದೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿಸಿ ನಿಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಕೊಡುಗೆ ನೀಡಿ ಎಂದು ಮನವಿ ಮಾಡಿದ ಮಡಿವಾಳ ಮಾಚಿದೇವ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ, ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ, ವಿದ್ಯೆಯ ಜ್ಞಾನದ ಶಕ್ತಿಯಿಂದ ಸಾಮಾಜಿಕ ಅಸಮಾನತೆಯನ್ನು ಹೊಡೆದೋಡಿಸಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ಜಾತಿಗೊಂದು ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಬದಲಿಗೆ ಕಡ್ಡಾಯವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಲಿ ಎಂದು ನಂಜಪ್ಪ ಆಗ್ರಹಿಸಿದರು. ನಮ್ದ ಅದೃಷ್ಟ ಏನಂತಂದ್ರೆ ನಾವು ಹುಷಾರಾಗಿ ಆ 25 ಕೋಟಿ ಅನುದಾನ ಡೆಲ್ಲಿ ಬರ್ಬೇಕು, ರಿಜಿಸ್ಟ್ರೇಷನ್ ಆಗಕ್ ಇದು ನಿಗಮ ಅದೆಲ್ಲ ಮಾಡಿಸ್ಕೊಂಡು ಅಕೌಂಟ್ಗೆ ದುಡ್ಡು ಹಾಕ್ಸ್ತಾ ಇದ್ರೆ ಏನಾಗೋದು ಅಂದ್ರೆ ಕೋವಿಡ್ 25 ಕೋಟಿ ಕೋವಿಡ್ ತಗೊಂಡಿದ್ದಾಗ, ಆದ್ರೆ ಕೋವಿಡ್ ತಗೊಂಡಿಲ್ಲ. ತಗೊಂಡಾಗ ನಮ್ಮ ಸಮಾಜಕ್ಕೆ ಹಿಂದಿನ ವರ್ಷ 12.5 ಕೋಟಿ ಕೊಟ್ಟಿದ್ದಾರೆ, ಮತ್ತೆ ಹೋದ ವರ್ಷ 11.5 ಕೋಟಿ ಕೊಟ್ಟಿದ್ದಾರೆ, ಇನ್ನೊಂದು 2.5 ಕೋಟಿ ಗೌರ್ಮೆಂಟ್ ಆಫೀಷಿಯಲ್ಸ್ ಗಳಿಗೆ ಸಂಬಳಕ್ಕೆ ಖರ್ಚು ಮಾಡಿದ್ದಾರೆ. 25 ಕೋಟಿ ಆಗೋದ್ಮೇಲೆ ಸರ್ಕಾರ ಈಗಿನ ಸರ್ಕಾರ ಅದಕ್ಕೆ ನಿಗಮ ಕೊಟ್ಟು ಅಧ್ಯಕ್ಷ ಮಾಡಬೇಕಾಗಿತ್ತು. ನಿಗಮಕ್ಕೆ 2 ಕೋಟಿ ಅನುದಾನ ನಿಗಮ ಅಧ್ಯಕ್ಷ ಮಾಡಿದ್ದಾರೆ, ನಮ್ಗೆ ಅಧ್ಯಕ್ಷನೇ ಇಲ್ಲ. 25 ಕೋಟಿ ಅನುದಾನ ಇತ್ತು, ನಿಗಮಕ್ಕೆ ಅಧ್ಯಕ್ಷ ಅಲ್ಲ, ಬೇಡ ಹೋದ್ರಾಯ್ತು ನಿಗಮಕ್ಕೆ ಅಧ್ಯಕ್ಷ ಬೇಡ ಬೇಡ, ಅಧ್ಯಕ್ಷ ಅವನದು ಕಾರು ಅವನಿಗೆ ಒಂದು ಸಂಬಳ ಅದೆಲ್ಲ ಬೇಡ ಬೇಡ ಹೋದ್ರಾಯ್ತು. 20 ಕೋಟಿ ದುಡ್ಡು ಖರ್ಚಾಗಿ 2 ವರ್ಷ ಆಯ್ತು, ಇಲ್ಲಿವರೆಗೂ 1 ರೂಪಾಯಿ ಹಣ ನಮ್ಮ ನಿಗಮಕ್ಕೆ ಬಂದಿಲ್ಲ. ನಾವು ಮುಂಚೆ ಏನಾಗಿತ್ತು ಅಂದ್ರೆ ದೇವರಾಜರಸ ನಿಗಮದಲ್ಲಿ ಲೋನ್ ಕೊಡ್ತಾರಂತಾಯ್ತು ನಮ್ಮವರು, ಅದೇ ಅಲ್ಲಿ ಇವಾಗ ಹೋಗಿ ಕೇಳಿದ್ರೆ ದೇವರಾಜರಸ ನಿಗಮದಲ್ಲಿ ನಮ್ಮ ಹತ್ರನೇ ಬರ್ಸಲ್ಲ, ಹೇಗೆ ಹೋಗ್ರಿ ನೀವು ಮಡಿವಾಳ ನಿಗಮ ಇದೆ ನಿಮ್ಗೆ ಅಂತ. ಈಗ ನಾವ್ ಯಾರು ಕೇಳ್ಬೇಕು? ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಾದಾಗ ಒಂದು 4 ಸರಿ 5 ಸರಿ ಹೇಳ್ಬಿಟ್ಟು ನಮ್ಗೆ ಒಂದು 100 ಕೋಟಿ ಕೊಡಿ ಅಂತ ಒಂದ್ಸರಿ ಕೊಟ್ರಿ, 2ನೇ ಸರಿ ಬಜೆಟ್ ಅಲ್ಲಿ 200 ಕೋಟಿ ಕೊಡಿ ಅಂತ ಕೊಟ್ರಿ, ಕೊನೆಗೆ 5 ಪೈಸಾನು ಸ್ಯಾಂಕ್ಷನ್ ಆಗಿದೆ. ನಾವು ಯಾಕೆಂದ್ರೆ ಕೊರೋನಾ ಇತ್ತು, ಆ 2 ವರ್ಷ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಏನು ಇರ್ಲಿ ಬಿಡಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕಾಗಿದೆ ಅಂತ ಸುಮ್ಮನಾಗೋದು. ಹೋದ ವರ್ಷ ಈಗ ಈ ಬಜೆಟ್ ಅಲ್ಲಿ ಆದ್ರೂ ಟಿಎಪಿಸಿಎಂಎಸ್ ಅಧ್ಯಕ್ಷ ಜೆಡಿಎಸ್ ಮುಖಂಡ ಬಿಎಲ್ ದೇವರಾಜು ಮಾತನಾಡಿ, ಸಮಾಜಕ್ಕೆ ಮಡಿವಾಳ ಸಮಾಜದ ಸೇವೆಯು ಅಪಾರವಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮಡಿವಾಳರ ಕೊಡುಗೆಯು ನಿರ್ಣಾಯಕವಾಗಿದೆ. ಮಡಿವಾಳ ಸಮಾಜದ ಬಂಧುಗಳ ವೃತ್ತಿ ಕೌಶಲ್ಯದ ಜೊತೆಗೆ ಸರ್ಕಾರದಿಂದ ದೊರೆಯುವ ಸಂವಿಧಾನಬದ್ಧವಾದ ಸೌಲಭ್ಯಗಳು ಸದ್ಬಳಕೆ ಮಾಡಿಕೊಂಡು ಸರ್ವಶ್ರೇಷ್ಠ ಸಾಧನೆ ಮಾಡಿ ಗುರಿ ಮುಟ್ಟಬೇಕು ಎಂದು ದೇವರಾಜು ಕರೆ ನೀಡಿದರು. ರಾಜ್ಯ ಮಡಿವಾಳ ಮಾಚಿದೇವ ಸಂಘದ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಯೂರಿ ಮಾತನಾಡಿ, 12ನೇ ಶತಮಾನದಲ್ಲಿಯೇ ಅಣ್ಣ ಬಸವಣ್ಣನವರ ವಚನ ಕ್ರಾಂತಿಗೆ ಕೊಡುಗೆ ನೀಡಿದ ಮಾಚಿದೇವರು ನಮ್ಮ ಕುಲಪುರುಷರಾಗಿದ್ದಾರೆ. ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಸಹಕಾರವನ್ನು ನೀಡಿ ಸಮಾಜದ ನಿರ್ಮಾಣಕ್ಕೆ ಒತ್ತು ನೀಡಿದ, ವಚನ ಕ್ರಾಂತಿಗೆ ದಿಶಕ್ತಿಯಾಗಿ ದುಡಿದ ಮಾಚಿದೇವರ ಆದರ್ಶಗಳನ್ನು ಯುವಜನರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದಲಾವಣೆಯ ದಿಕ್ಕಿನಲ್ಲಿ ಸಾಗಬೇಕು. ಮಡಿವಾಳ ಸಮಾಜದವರು ನಾವು ಎನ್ನಲು ಹೆಮ್ಮೆ ಪಡಬೇಕು ಎಂದು ಅಭಿಮಾನದಿಂದ ಹೇಳಿದರು. ಮಡಿವಾಳರು ಅಂತ ಆಗ ನಮ್ಮ ಪರಿಸ್ಥಿತಿ ಎಂತ ಪರಿಸ್ಥಿತಿ ಇದೀವಿ ಅಂತ ನೀವೇ ಯೋಚನೆ ಮಾಡಿ ಸ್ವಲ್ಪ.
ಮಡಿವಾಳ ಮಾಚಯ್ಯನವರು ಎಲ್ಲಾ ಜಾತಿಯವ್ರನ್ನೆಲ್ಲ ದೊಡ್ಡವರಾಗಿದ್ರು. ಅವ ಇವತ್ತು ಆ ಜಾತಿಯವರೆಲ್ಲ ನಮ್ಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ. ನಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ, ಎಂತ ಕೆಳ ಜಾತಿಗೆ ಹೋಗ್ಬಿಟ್ಟಿದ್ವಿ, ಎಲ್ಲ ಹಿಂದುಳಿದ ವರ್ಗದವರು ಅಂತ ಹೇಳ್ತಾರೆ ನಮ್ಮನ್ನ. ಅಂತ ಪರಿಸ್ಥಿತಿ ಇದೆ ಇವಾಗ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.